ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ಸ್ತುತಿಯಾಗಲಿ. ಮತ್ತೊಮ್ಮೆ ಅತನೇ ತರಗತಿಯ ಪಾಠವನ್ನು ಆಲಿಸುವುದಕ್ಕಾಗಿ ನೀವೆಲ್ಲರೂ ಸಿದ್ಧರಾಗಿದ್ದೀರಾ. ಎಲ್ಲರಿಗೂ ಬೆಳ್ತಂಗಡಿ ಧರ್ಮ ಪ್ರಾಂತ್ಯದ ಧರ್ಮೋಪದೇಶ ಕೇಂದ್ರದಿಂದ ಕೃಪಾಶೀರ್ವಾದಗಳನ್ನು ಕೋರುತ್ತಿದ್ದೇನೆ. ಮಕ್ಕಳೇ, ನಾವು ಇಂದು ಅಧ್ಯಯನ ಮಾಡುವ ಪಾಠ 8ನೇ ಪಾಠ, ಧರ್ಮಸಭೆ ಮತ್ತು ಸೇವಾ ಕಾರ್ಯಗಳು. ಧರ್ಮಸಭೆ ಮತ್ತು ಸೇವಾ ಕಾರ್ಯಗಳು. ಧರ್ಮಸಭೆ ಎಂದರೆ ಏನು, ಸೇವಾ ಕಾರ್ಯಗಳೆಂದರೆ ಏನು ಎಂಬುದರ ಬಗ್ಗೆ ನಾವು ಇಂದು ಅಧ್ಯಯನ ಮಾಡ್ತಾ ಇದ್ದೇವೆ. ಅದರ ಮೊದಲು ನಮಗೆಲ್ಲರಿಗೂ ಎದ್ದು ನಿಂತು ದೇವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ದೇವರೊಂದಿಗೆ ಪ್ರಾರ್ಥನೆಯನ್ನು ಮಾಡೋಣ. ಓ ತಂದೆಯಾದ ದೇವರೇ, ನಿಮ್ಮ ಮಕ್ಕಳು ನಿಮ್ಮ ವಚನವನ್ನು ಆಲಿಸುವುದಕ್ಕಾಗಿ ಇಲ್ಲಿ ಸಜ್ಜರಾಗಿದ್ದೇವೆ. ತಂದೆಯೇ, ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿ ನಮ್ಮನ್ನು ಶಕ್ತಿಪಡಿಸಿರಿ. ಈ ಪಾಠವನ್ನು ಆಲಿಸಿ ಇದರಂತೆ ನಡೆದುಕೊಳ್ಳಲು ನಮಗೆ ಕೃಪೆ ತೋರಿ. ಮಾತೆ ಮರಿಯಮ್ಮನವರ ಕೃಪಾಶೀರ್ವಾದಗಳು ನಮ್ಮೊಂದಿಗಿರಲಿ. ಆಮೆನ್. ಎಲ್ಲರೂ ತುಂಬಾ ಸಂತೋಷದಿಂದಿದ್ದೀರಿ, ಯಾಕೆಂದರೆ ಶಾಲೆಗಳಿಲ್ಲ, ಮನೆಗಳಲ್ಲಿ ನೋಡಿದರೆ ತುಂಬಾ ಕೆಲಸಗಳಿಲ್ಲ, ನಿದ್ದೆ ಮಾಡಿ ಮೊಬೈಲ್ ಆಟ ಆಡಿ ಟಿವಿ ನೋಡಿಕೊಂಡು ದಿನವನ್ನು ಕಳೆದುಕೊಳ್ಳುತ್ತಿರುವಂತಹ ಒಂದು ಕಾಲ ಇದು. ಯಾರ ನಮ್ಮ ತಂದೆ ತಾಯಿಯರ ಅಥವಾ ಹಿರಿಯರ ಜೀವನದಲ್ಲಿ ಕಾಲದಲ್ಲಿ ಇರಲಿಲ್ಲ ಅಂತ ಒಂದು ಕಾಲ ನಿಮಗೆ ದೊರಕಿದೆ. ಯಾಕೆಂದರೆ ಕೊರೋನಾ ಎಂಬ ಮಹಾಮಾರಿ ಇಂದು ನಮ್ಮನ್ನು ಬೇಟೆಯಾಡುತ್ತಿದೆ. ಈ ಸಂದರ್ಭದಲ್ಲಿ ನಿಮಗೆ ಶಾಲೆಗಳಿಲ್ಲ, ಪಾಠಗಳಿಲ್ಲ, ತರಗತಿಗಳಿಲ್ಲ, ನೀವೆಲ್ಲರೂ ಆರಾಮವಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿದ್ದೀರಿ. ಈ ಸಂದರ್ಭದಲ್ಲಿ ಬೆಳ್ತಂಗಡಿ ಧರ್ಮ ಪ್ರಾಂತ್ಯವು ಧರ್ಮೋಪದೇಶ ತರಗತಿಗಳನ್ನು ಮನೆಯಲ್ಲೇ ಕುಳಿತು ಮಕ್ಕಳು ಆಲಿಸಿರಿ ಎಂಬ ಉದ್ದೇಶದಿಂದ ಈಗ ಈ ಆನ್ಲೈನ್ ತರಗತಿಗಳನ್ನು ನಡೆಸ್ತಾ ಇದ್ದೇವೆ. ನೀವೆಲ್ಲರೂ ತುಂಬ ಕಾಳಜಿ ವಹಿಸಿ ಈ ಪಾಠಗಳನ್ನು ಆಲಿಸುತ್ತಿದ್ದೀರೆಂದು ನಾನು ನಂಬಿಕೊಳ್ಳುತ್ತಾ ಇದ್ದೇನೆ. ಮಕ್ಕಳೇ, ದೇವರ ವಚನವನ್ನು ಆಲಿಸುವುದು, ದೇವರ ವಚನವನ್ನು ಕೇಳುವುದು ನಮಗೆ ಐಶ್ವರ್ಯವನ್ನು ಉಂಟು ಮಾಡುತ್ತದೆ. ಯಾಕೆಂದರೆ ದೇವರ ವಚನವನ್ನು ಆಲಿಸಬೇಕಾದ ಕರ್ತವ್ಯ ನಮಗಿದೆ. ಇನ್ನು ಉಳಿದಂತಹ ಯಾವುದೇ ಪ್ರವೃತ್ತಿಗಳನ್ನು ಅಥವಾ ಯಾವುದೇ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಮೊದಲು ಬೆಳಿಗ್ಗೆ ಎದ್ದ ಕೂಡಲೇ ದೇವರ ವಚನವನ್ನು ಆಲಿಸಿ ಅಂದಿನ ದಿನ ಪ್ರಾರಂಭಿಸಿದರೆ ನಮ್ಮ ಜೀವನವು ಸುಗಮವಾಗುತ್ತದೆ. ನಾವು ಚಿಂತಿಸುವಂತಹ, ನಮ್ಮ ಗುರಿ ಇರುವಂತಹ ಯಾವುದೇ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಲು ನಮ್ಮಿಂದ ಸಾಧ್ಯವಾಗುತ್ತದೆ. ನಿಮಗೆಲ್ಲರಿಗೂ ಒಂದೊಂದು ಗುರಿ ಇದೆ, ಏನಾಗಬೇಕು, ಮುಂದೆ ನಾನು ಯಾರಾಗಬೇಕು, ಅದನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ದೇವರ ಕೃಪಾಶೀರ್ವಾದಗಳು ನಮ್ಮಲ್ಲಿ ಇರಬೇಕು. ಆದುದರಿಂದ ಮಕ್ಕಳೇ, ಈ ಲೋಕದಲ್ಲಿ ಯಾವುದೇ ವಿಜ್ಞಾನವನ್ನು ಕಲಿಯುವುದಕ್ಕಿಂತ ಪ್ರಥಮವಾಗಿ ಕಲಿಯಬೇಕಾದಂತಹ ವಿಜ್ಞಾನ ದೇವರ ವಿಜ್ಞಾನ, ಬೈಬಲ್. ನಮಗೆ ಈ ಪಾಠವನ್ನು ಆಲಿಸುವಾಗ ಈ ಪಾಠದಲ್ಲಿ ಯೇಸು ಕ್ರಿಸ್ತರ ಅಂತಿಮ ತೀರ್ಪಿನ ಬಗ್ಗೆ ಒಂದು ವಿವರಣೆ ಬೈಬಲ್ನಲ್ಲಿದೆ, ಅದನ್ನೊಮ್ಮೆ ಆಲಿಸೋಣ. ಸಂತ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 34-40 ವಾಕ್ಯಗಳು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವ ಜನರಿಗೆ, ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ, ಏಕೆಂದರೆ ನಾನು ಹಸಿದಿದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾಡಿದೆ ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆಯಿಲ್ಲದೆ ಇದ್ದೆ ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಿದ್ದೀರಿ ಎಂದು ಹೇಳುವನು. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದನ್ನು ಕಂಡು ಕುಡಿಯಲು ಕೊಟ್ಟೆವು, ಯಾವಾಗ ತಾವು ಅಪರಿಚಿತರಾಗಿರುವುದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು, ಬಟ್ಟೆ ಬರೆಯಿಲ್ಲದನ್ನು ಕಂಡು ಉಡಲು ಕೊಟ್ಟೆವು, ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದೀರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಾವೀಗ ಆಲಿಸಿದಂತಹ ವಚನ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ
ಮೂವತ್ನಾಲ್ಕರಿಂದ ನಲವತ್ತರವರೆಗಿರುವಂತಹ ವಚನಗಳನ್ನು ನಾವೀಗ ಆಲಿಸಿದ್ದೇವೆ. ಮಕ್ಕಳೇ, ನಮ್ಮ ಪಾಠದ ಶಿರೋನಾಮೆ ಧರ್ಮಸಭೆ ಮತ್ತು ಸೇವಾಕಾರ್ಯಗಳು. ಪಾಠದ ಹೆಸರನ್ನು ಕೇಳುವಾಗ ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬಾ ಸುಲಭ. ಧರ್ಮಸಭೆ ಎಂದರೆ ಏನು? ಸ್ನಾನ ದೀಕ್ಷೆ ಪಡೆದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಧರ್ಮಸಭೆಯ ಸದಸ್ಯನಾಗ್ತಾನೆ. ಧರ್ಮಸಭೆಯ ಸದಸ್ಯನಾದರೆ ನಮ್ಮನ್ನೆಲ್ಲರನ್ನು ಒಟ್ಟಾಗಿ ಧರ್ಮಸಭೆ ಎಂದು ಕರೀತೇವೆ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ನಾನ ದೀಕ್ಷೆ ಪಡೆಕೊಂಡ ನಾವೆಲ್ಲರೂ ಧರ್ಮಸಭೆಯ ಸದಸ್ಯರು. ನಾವು ಮಾಡಬೇಕಾದಂತಹ ನಮಗೆ ದೊಡ್ಡ ಒಂದು ಜವಾಬ್ದಾರಿ ಇದೆ, ಸೇವೆಗಳನ್ನು ಮಾಡುವುದು. ಸೇವೆ ಅಂದರೆ ಏನು? ಶಾಲೆಗಳಲ್ಲೆಲ್ಲ ಕಲಿಯುವಾಗ ನಾವು ಕೇಳಿದ್ದೇವೆ, ಜನಸೇವೆ ಜನಾರ್ದನ ಸೇವೆ. ಜನರಿಗೆ ಸೇವೆ ಮಾಡುವುದು ದೇವರಿಗೆ ಸೇವೆ ಮಾಡಿದಂತೆಯೇ. ದೇವರಿಗೆ ಸೇವೆ ಮಾಡಬೇಕಾದಂತಹ ಕರ್ತವ್ಯ ನಮಗಿದೆ. ಅದು ಜನರಿಗೆ ಮಾಡಿದಾಗಲೂ ಅದು ದೇವರಿಗೆ ಮಾಡಿದಂತೆಯೇ. ಅದಕ್ಕೆ ದೇವರು ಹೇಳುವುದಂತೂ, ನಾನು ಬರುವಾಗ ನೀನು ನನಗೆ ಊಟ ಕೊಡಲಿಲ್ಲ, ಬಟ್ಟೆ ಕೊಡಲಿಲ್ಲ. ಇಂಥ ಪ್ರಶ್ನೆಗಳು ಕೇಳುವಾಗ ನಮಗೆ ಭಾವಿಸಬಹುದು, ಯಾವಾಗವ ಯೇಸು ದೇವರೇ ನೀವು ನನ್ನ ಮುಂದೆ ಬಂದಿದ್ದೀರಿ, ಬಡವ ಏನು ಇಲ್ಲದವ ನಮ್ಮ ಮುಂದೆ ಬಂದಾಗ, ನನಗೆ ನೀಡಿದಾಗ ಅದು ದೇವರಿಗೆ ನೀಡಿದಂತೆ. ಕಾರ್ಯರೂಪಕ್ಕೆ ಬರುವಂತಹ ವಿಶ್ವಾಸ. ಯೇಸು ಕ್ರಿಸ್ತರು ಪಾಪಿಗಳನ್ನು, ಬಡವರನ್ನು, ಬಲ್ಲಿದರನ್ನು ಹುಡುಕಿಕೊಂಡು ಬರ್ತಾರೆ. ಯೇಸು ಕ್ರಿಸ್ತರ ಜೀವನ ಚರಿತ್ರೆಯನ್ನು ಕಲಿಯುವಾಗ ನಮಗೆ ಗೊತ್ತಾಗ್ತದೆ, ಬಡವರೊಂದಿಗೆ, ಅನಾಥರೊಂದಿಗೆ, ಯಾರೂ ಇಲ್ಲದವರಿಗೆ ಸೇವೆ ಮಾಡಿದವರು. ಉದಾಹರಣೆಗೆ ಯೇಸು ಕ್ರಿಸ್ತರು ತನ್ನ ಶಿಷ್ಯರನ್ನು ಆಯ್ಕೆ ಮಾಡಿದಂತಹ ರೀತಿ ನೋಡಿದರೆ ಗೊತ್ತಾಗ್ತದೆ, ವಿದ್ಯಾವಂತರಲ್ಲ, ಏನೂ ಇಲ್ಲದೆ ಕಷ್ಟದಲ್ಲಿದ್ದವರು, ಮೀನು ಹಿಡಿಯುತ್ತಾ ಸಮುದ್ರ ತೀರದಲ್ಲಿ ದಿಕ್ಕು ತೋಚದೆ ನಿಂತಹ ಕೆಲವು ವ್ಯಕ್ತಿಗಳನ್ನು, ಯಾವುದೇ ವಿದ್ಯಾಭ್ಯಾಸ ಇಲ್ಲದಂತಹ ಕೆಲವು ವ್ಯಕ್ತಿಗಳನ್ನು ತನ್ನ ಶಿಷ್ಯರನ್ನಾಗಿ ಆಯ್ಕೆ ಮಾಡ್ತಾರೆ. ಇದು ಸೇವೆ. ಮಕ್ಕಳ ಸೇವೆ ಮಾಡುವುದು ಹೇಗೆ? ನನ್ನಿಂದ ಕೈಲಾದಷ್ಟು ಸೇವೆ ನಾನು ಹೇಗೆ ಮಾಡಬಹುದು, ಇದಕ್ಕೆ ಅವಕಾಶ ನನಗೆ ಇಲ್ಲ ಎಂದು ಹೇಳಲು ನಮ್ಮಿಂದ ಸಾಧ್ಯವಿಲ್ಲ. ಶಾಲೆಗಳಲ್ಲಿ ಅಥವಾ ನಮ್ಮ ಗೆಳೆಯರೊಂದಿಗೆ ವ್ಯವಹರಿಸುವಾಗ ಅವರಿಗೆ ಅಗತ್ಯವಾದಂತಹ ಅವಶ್ಯಕತೆಗಳು ಅವರಿಗಿದೆಯಾ ಇಲ್ಲವ ಎಂಬುದರ ಬಗ್ಗೆ ನಾವು ವಿಚಾರಿಸಬೇಕು. ನಿನ್ನ ಮನೆಯಲ್ಲಿ ಏನು ಮಾಡಿದೀಯಾ, ಅಡಿಗೆ ಯಾವುದು, ಹೊಸ ಬಟ್ಟೆ ಯಾವುದು ಎಂಬುದನ್ನು ವಿಚಾರಿಸುವ ಮೊದಲು, ನಿನಗೆ ಶಾಲೆ ಫೀಸು ಕಟ್ಟಲು ಸಾಧ್ಯವಾಯಿತಾ, ನೀನಿವತ್ತು ಊಟ ಮಾಡಿದೀಯಾ, ಒಳ್ಳೆಯ ಬಟ್ಟೆ ತೆಗೆದುಕೊಂಡಿದೆಯಾ ಎಂಬ ಪ್ರಶ್ನೆಗಳನ್ನು ಕೇಳುವಾಗ ಅವಳಿಗೆ ಅಥವಾ ಅವನಿಗೆ ಅವಶ್ಯಕತೆ ಇದೆಯಾ ಎಂದು ನಮಗೆ ಅರ್ಥ ಆಗ್ತದೆ. ಅವಾಗ ನಮ್ಮಿಂದ ಕೈಲಾದಷ್ಟು ಸಹಾಯ ಮಾಡುವುದಕ್ಕೆ ನಮಗೆ ಸಾಧ್ಯ. ಇದು ಸೇವೆ. ಸೇವಾ ಮನೋಭಾವದಲ್ಲಿ ನಾವೆಲ್ಲರೂ ಬೆಳೆಯಬೇಕಾದವರು. ನಮಗೆ ದೇವರು ಸಂಪತ್ತು ಕೊಟ್ಟಿದ್ದರೆ ಅದು ಮತ್ತೊಬ್ಬರಿಗೆ ಸಹಾಯ ಮಾಡುವುದಕ್ಕಾಗಿ, ಅದು ನಾವು ಸ್ವತಃ ಬಳಸಿಕೊಳ್ಳುವುದಕ್ಕೆ ಅಲ್ಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಪ್ರೀತಿಯ ಮೂಲಕ ಕಾರ್ಯರೂಪಕ್ಕೆ ಬರುವಂತಹ ವಿಶ್ವಾಸವೇ ಸುಪ್ರಧಾನ. ಪ್ರೀತಿಯಿಂದ ಉಗಮಗೊಳ್ಳಬೇಕು ವಿಶ್ವಾಸ. ನಾವೆಲ್ಲರೂ ತಾತ್ಕಾಲಿಕವಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತೇವೆ. ತಾತ್ಕಾಲಿಕವಾಗಿ ಸಹಾಯ ಮಾಡುವುದರಲ್ಲಿ ಅರ್ಥವಿಲ್ಲ, ಅದು ಪ್ರಧಾನವಲ್ಲ. ಸುಪ್ರಧಾನವಾದಂತಹ ಕರ್ತವ್ಯವೇನೆಂದರೆ ಅವನ ಸಮಗ್ರವಾದಂತಹ ಕಾರ್ಯಗಳಿಗೆ ನಾವು ಅವನನ್ನು ಅವರಿಗೆ ಸಹಾಯ ಮಾಡಬೇಕು. ಇದು ಯೇಸು ಕ್ರಿಸ್ತರಿಗಿದ್ದಂತಹ ಮನೋಭಾವ. ಈ ಮನೋಭಾವವನ್ನು ನಮ್ಮ ಜೀವನದಲ್ಲಿ ಸಹ ನಾವು ಅಳವಡಿಸಿಕೊಳ್ಳಬೇಕು. ಇದನ್ನು ನಾವು ಕಾರ್ಯರೂಪಕ್ಕೆ ತಂದಾಗ, ಇದನ್ನೊಂದು ಹವ್ಯಾಸವಾಗಿ ನಾವು ಮಾರ್ಪಡಿಸಿದಾಗ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನೋಭಾವ ನಮ್ಮಲ್ಲಿ ಹುಟ್ಟಿಕೊಂಡಿದಾಗ, ನಮಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ನನ್ನ ನೆರೆಕೆರೆಯವ, ನನ್ನ ಗೆಳೆಯ, ಅವನಿಗೆ ಅಗತ್ಯವಾದಂತಹ ವಸ್ತುಗಳಿದೆಯಾ, ಅವನ ಅಗತ್ಯ ದಿನ ಪ್ರತಿನಿತ್ಯ ಬೇಕಾದಂತಹ ಹತ್ತಿಗಳು ನಡೆಯುತ್ತಾ ಇದೆಯಾ ಎಂಬುದನ್ನು ನಾವು ಕೇಳಬೇಕು. ಆದುದರಿಂದ ವಿದೇಶದಲ್ಲಿದ್ದಂತಹ ಆ ವನಿತೆ ಮದರ್ ತೆರೆಸ, ಕೋಲ್ಕತ್ತಾದ ಬೀದಿಗಳಲ್ಲಿದ್ದಂತಹ ಬಡವರನ್ನು, ಬಲ್ಲಿದರನ್ನು ತನ್ನ ಮನೆಗೆ ಕರ್ಕೊಂಡೋಗಿ ಸೇವೆ ಮಾಡಿತು. ಆ ಮನೋಭಾವ ನಾವು ಬೆಳೆಸಿಕೊಳ್ಳಬೇಕು. ಪ್ರಾರ್ಥನೆ ಮೂಲಕ ನಮಗೆ ಇದನ್ನು ಮಾಡಲು ಸಾಧ್ಯ. ನಮ್ಮಿಂದ ಕಾರ್ಯರೂಪಕ್ಕೆ ಅಥವಾ ನಮ್ಮಿಂದ ಶಾರೀರಿಕವಾಗಿ ಮಾಡಲು ಸಾಧ್ಯವಾಗದಿದ್ದರೆ ಪ್ರಾರ್ಥನೆಯ ಮೂಲಕ ನಾವು ಮಾಡಬಹುದು. ಸಂತ ಅಲ್ಫೋನ್ಸನವರ ಹಾಗೆ, ಸಂತ ಅಲ್ಫೋನ್ಸನವರು ತನ್ನ ಜೀವನದಲ್ಲಿ ತ್ಯಾಗಗಳನ್ನು ವಹಿಸಿಕೊಂಡು ಮತ್ತೊಬ್ಬರಿಗೆ ಸೇವೆ ಮಾಡಿದಂತಹ ಬಗ್ಗೆ
ಇವರೆಲ್ಲ ನಮ್ಮ ಜೀವನದಲ್ಲಿ ಮಾದರಿಗಳು. ಧರ್ಮಸಭೆಯ ಸೇವಾ ಕಾರ್ಯಗಳ ತಲಹದಿ ಯಾವುದು? ಪ್ರಭು ಕ್ರಿಸ್ತರ ಬೋಧನೆ, ಅವರ ಪ್ರಕೋಷಣೆ ಮತ್ತು ಅವರ ಕಾರ್ಯ, ಅವರು ಮಾಡಿದಂತಹ ಅದ್ಭುತಗಳು, ಇದು ಸೇವಾ ಕಾರ್ಯದ, ಧರ್ಮಸಭೆಯ ಸೇವಾ ಕಾರ್ಯದ ತಳಹದಿಯಾಗಿದೆ. ಯೇಸು ಕ್ರಿಸ್ತರ ಮಾದರಿ, ಯೇಸು ಕ್ರಿಸ್ತರು ತೋರಿಸಿಕೊಟ್ಟಂತಹ ದಾರಿ, ಅಗತ್ಯವಾದಂತಹ ವ್ಯಕ್ತಿಗಳಿಗೆ ಯಾರಿಗೆ ದೊರೆಯಬೇಕು ಅವಕಾಶ ಅವರಿಗೆ ನೀಡುವಂತಹ ಒಂದು ಶೈಲಿ. ಹೊಟ್ಟೆ ತುಂಬಿದವನಿಗೆ ಊಟದ ಅಗತ್ಯವಿಲ್ಲ, ಹೊಟ್ಟೆ ಖಾಲಿ ಇರುವವನಿಗೆ ಊಟ ಕೊಡಬೇಕು. ಅದು ಯೇಸು ಕ್ರಿಸ್ತರ ಮನೋಭಾವ. ಅಗತ್ಯ ಯಾರಿಗಿದೆಯೋ ಅವನನ್ನು ನಾವು ಕಂಡುಹಿಡಿದು ಅವನಿಗೆ ಸಹಾಯ ಮಾಡುವಂತಹ ಒಂದು ಮನೋಭಾವದಲ್ಲಿ, ಮನೋಭಾವದ ಕಡೆಗೆ ನಾವು ಬೆಳೆಯಬೇಕು. ಹೀಗೆ ಸೇವೆಯನ್ನು ಮಾಡಿದಾಗ ನಾವು ಸಹ ದೇವರ ಸೇವೆ ಮಾಡುತ್ತೇವೆ, ಸೇವೆ ಮಾಡಿದಂತೆ. ಪ್ರೀತಿಯ ಮಕ್ಕಳೇ, ನಾವು ಈ ಪಾಠವನ್ನು ಅಧ್ಯಯನ ಮಾಡುವಾಗ ಒಂದು ದೊಡ್ಡ ವಿಷಯವನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹೇಗೆ ಸೇವೆ ಮಾಡಬಹುದು? ಸೇವೆ ಅಂದರೆ ಏನು? ಪಾಠದ ಮೊದಲು ನಾನು ಹೇಳಿದಂತೆ, ಜನಸೇವೆ, ಜನಾರ್ದನ ಸೇವೆ, ಜನರಿಗೆ ಸೇವೆ ಮಾಡುವುದೇ ದೇವರಿಗೆ ಸೇವೆ ಮಾಡುವುದು. ನನ್ನ ಜೀವನದಲ್ಲಿ ನನಗೆ ದೊರೆಯುವಂತಹ ಕೆಲವು ಅವಕಾಶಗಳು, ಕಲಿಯಲು ತುಂಬ ಹಿಂದೆ ಬಿದ್ದವನಿಗೆ ಹೇಳಿಕೊಡುವಂತಹ ಒಂದು ರೀತಿ, ಅವನಿಗೆ ಕಲಿಯುವುದಕ್ಕೆ ಅವನನ್ನು ಮುಂದೆ ತರುವಂತಹ, ಅವನನ್ನು ಸಹಾಯ ಮಾಡಿ ಅವನಿಗೆ ಅವನನ್ನು ಮುಂದೆ ತರುವಂತಹ ಒಂದು ಜೀವನ ಶೈಲಿ. ಮನೆಯಲ್ಲಿ ಹಳೆಯ ಬಟ್ಟೆಗಳು ಬೇಡದೆ ನಾವು ಮನೆಯ ಶೆಲ್ಫ್ಗಳಲ್ಲಿ ಶೇಖರಿಸಿಡುವಾಗ, ನನ್ನ ಗೆಳೆಯನು ಹರಿದು ನಾಶವಾದಂತಹ ಬಟ್ಟೆಗಳನ್ನು ಹಾಕಿಕೊಂಡು ಬರುವಾಗ ಅದನ್ನು ಕೊಡಲು ಕಲಿಯುವಂತಹ ಒಂದು ಮನೋಭಾವ. ಊಟ ಮಾಡಿ ಪಾತ್ರೆಯಲ್ಲಿ ತಿಂದು ನಮ್ಮ ಅಗತ್ಯಕ್ಕಿಂತ ಅನಾವಶ್ಯಕವಾಗಿ ಉಪಯೋಗಿಸುವ ಆಹಾರವನ್ನು ದೂರ ಬಿಸಾಕುವಾಗ, ನಮ್ಮಂತೆಯೇ ಊಟ ಮಾಡದೆ ಹಸಿವಿನಿಂದ ದಾರಿ ಬದಿಗಳಲ್ಲಿ ಕುಳಿತಿರುವಂತಹ ಸುಮಾರು ದೇವರ ಮಕ್ಕಳಿದ್ದಾರೆ, ಅವರನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು. ಪ್ರೀತಿಯ ಮಕ್ಕಳೇ, ಉಳಿದ ಭಾಗಗಳನ್ನು ಇಂದಿನ ಪಾಠದಲ್ಲಿ ಅಧ್ಯಯನ ಮಾಡೋಣ. ಬರುವ ವಾರ ಬರುವಾಗ ಯಾಕೋಬನ ಪತ್ರಿಕೆಯ ಮೊದಲನೇ ಅಧ್ಯಾಯವನ್ನು ಒಮ್ಮೆ ಅಧ್ಯಯನ ಮಾಡಿಕೊಂಡು ಬರಬೇಕು, ಓದಿಕೊಂಡು ಬರಬೇಕು. ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯವನ್ನು ಓದಿ ಮನವರಿಕೆ ಮಾಡಿಕೊಂಡು ಬರಬೇಕು. ನಿಮ್ಮೆಲ್ಲರನ್ನು ದೇವರು ಅನುಗ್ರಹಿಸಲಿ. ಎಲ್ಲರಿಗೂ ದೇವರ ಕೃಪಾಶೀರ್ವಾದಗಳು ಇರಲಿ. ಎಲ್ಲರಿಗೂ ಸೇವೆಯನ್ನು ಮಾಡುವಂತಹ ಒಂದು ಮನೋಭಾವದ ಕಡೆಗೆ ಬೆಳೆಯಲು ಸಾಧ್ಯವಾಗಲಿ ಎಂದು ಹಾರೈಸುತ್ತಾ,